ಕೊರೋನಾ ವೈರಸ್ ತಡೆಗೆ ಸರ್ಕಾರ ಹಲವಾರು ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಜನರು ಮಾತ್ರ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುತ್ತಿಲ್ಲ. ಈಗ ವಿವಿಧ ಮಠಾಧೀಶರು ಜನರಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮನೆಯಲ್ಲಿ ಇರಲು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ವಿಶ್ವಕ್ಕೆ ವ್ಯಾಪಿಸಿರುವ ಮಹಾಮಾರಿ ಕೊರೋನಾ ಸೋಂಕಿನಿಂದ ಮೊದಲು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು, ನಂತರ ಇತರರನ್ನು ರಕ್ಷಿಸಬೇಕು ಎಂದು ಸುಕ್ಷೇತ್ರ ಇಂಚಲದ ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ಹೇಳಿದ್ದಾರೆ. ಅವರು ಇಂದು ಮಾಧ್ಯಮಗಳಿಗೆ ವಿಡಿಯೋ ಬಿಡುಗಡೆ ಮಾಡಿ ಮಾತನಾಡಿ, ಕೊರೋನಾ ಸೋಂಕು ಭಾರತ ದೇಶಕ್ಕೆ ಅಂಟಿಕೊಂಡಿದ್ದು ದುಃಖಕರ ಸಂಗತಿ. ಕೊರೋನಾ ಒಬ್ಬರಿಂದ ಒಬ್ಬರಿಗೆ ಹರಡುವ ಮಾರಣಾಂತಿಕ ವೈರಸ್ ಆಗಿದ್ದು ಪ್ರತಿಯೊಬ್ಬರೂ ಸಾಮಾಜಿಕ ಅಂತರ ಕಾಪಾಡಬೇಕು. ಹಿರಿಯ ನಾಗರಿಕರನ್ನು ಗೌರವದಿಂದ ಕಾಣಬೇಕು. ಅವರ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು. ಸರ್ಕಾರದ ಎಲ್ಲ ಸೂಚನೆಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಸೋಂಕಿನ ಲಕ್ಷಣ ಕಂಡುಬಂದಲ್ಲಿ ತಕ್ಷಣ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಬೇಕು ಎಂದು ಶ್ರೀಗಳು ಸಾರ್ವಜನಿಕರಿಗೆ ಮನವಿ ಮಾಡಿದರು. ದೇಶದ ಸುರಕ್ಷತೆಗಾಗಿ ಪ್ರಧಾನ ಮೋದಿ ಅವರು 21 ದಿನಗಳ ಕಾಲ ಲಾಕ್ಡೌನ್ ಘೋಷಿಸಿದ್ದು, ಮನೆಯಲ್ಲಿ ಇರುವ ಮೂಲಕ ದೇಶ ರಕ್ಷಣೆಗೆ ಕೊಡುಗೆ ನೀಡೋಣ. ಕೊರೋನಾ ಸೋಂಕು ಪೀಡಿತರಿಗಾಗಿ ಎದೆಗೊಟ್ಟು ಹಗಲಿರಳು ಸೇವೆ ಸಲ್ಲಿಸುತ್ತಿರುವ ವೈದ್ಯರಿಗೆ, ನರ್ಸ್ಗಳಿಗೆ, ಅಧಿಕಾರಿಗಳಿಗೆ, ಪೌರ ಕಾರ್ಮಿಕರಿಗೆ, ಪೊಲೀಸರಿಗೆ, ಮಾಧ್ಯಮದವರಿಗೆ ಧನ್ಯವಾದ ಸಲ್ಲಿಸೋಣ ಎಂದರು. ತಾಯಂದಿರು ಮಕ್ಕಳನ್ನು ತಮ್ಮ ಮನೆಯಲ್ಲೇ ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾಡುವುದರಿಂದ ವೈರಸ್ ಸ್ವಲ್ಪ ಕಮ್ಮಿ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಜಾಗರೂಕರಾಗಿ ಈ ನಿಯಮಗಳನ್ನು ಪಾಲಿಸಬೇಕು. ಇದನ್ನು ಪಾಲಿಸುವುದರಿಂದ ನಮಗೆ ಹಿತ ಆಗುತ್ತದೆ. ಇದಕ್ಕೋಸ್ಕರವಾಗಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಲಾಕ್ಡೌನ್ ಮಾಡಿ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಪಾಲಿಸುವುದು ಬಹಳ ಅವಶ್ಯಕ. ಅವರು ಹಾಕಿಕೊಟ್ಟಿರತಕ್ಕಂಥ ಎಲ್ಲ ನಿಯಮಗಳನ್ನು ಒಳ್ಳೆ ನಿಯಮಬದ್ಧವಾಗಿ ಪಾಲಿಸೋಣ. ಅದು ನಮ್ಮ ಹಿತಕ್ಕಾಗಿದೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕೂಡ ಬಹಳ ಸುಂದರವಾಗಿ ನಮ್ಮ ದೇಶದ ಒಂದು ಶ್ರೇಷ್ಠವಾದಂಥ ಪರಂಪರೆಯಲ್ಲಿ ಬಂದಂಥವರು ಇದ್ದೇವೆ. ನಾವೆಲ್ಲರೂ ಕೂಡ ಆ ಯಾವ ನಿಯಮಗಳನ್ನು ಹಾಕಿಕೊಟ್ಟಂಥ ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸೋಣ. ಪಾಲಿಸೋದ್ರಿಂದ ನಮಗೆ ಒಳ್ಳೆಯದಾಗ್ತದೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಅದೇ ದೃಷ್ಟಿಯಲ್ಲಿ ವೈದ್ಯರು, ನರ್ಸರು ಮತ್ತು ಆರಕ್ಷಕ ದಳದವರು ಒಳ್ಳೆಯ ರೀತಿಯಿಂದ ಸೇವೆ ಮಾಡಲಿಕ್ಕಿದ್ದಾರೆ. ಅವರ ಸೇವೆಯನ್ನು ನಾವು ಬಹಳ ಸಂತೋಷದಿಂದ ಗೌರವಿಸೋಣ. ಆ ರೀತಿಯಲ್ಲಿ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. ನಾವು ರಕ್ಷಣೆ ಆದರೆ ಎಲ್ಲರೂ ರಕ್ಷಣೆ ಆಗುತ್ತೆ. ನಾವು ರಕ್ಷಣೆ ಮಾಡಿಕೊಳ್ಳ